ನಾವು ಜನಪರವಾದಂತ ಕೆಲಸ ಮಾಡ್ತಾ ರೈತರಿಗೆ ಒಳ್ಳೆ ರೀತಿಯಲ್ಲಿ ಸ್ಪಂದಿಸುತ್ತಾ ಇನ್ನ ಈ ಒಂದು ವ್ಯವಸಾಯ ಸೇವಾ ಸಹಕಾರ ಸಂಘವನ್ನ ಉನ್ನತ ಮಟ್ಟದ ಬ್ಯಾಂಕ್ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗ್ತಾ ಇಡೀ ಜಿಲ್ಲೆಯಲ್ಲಿ ಕಾಮಸಮುದ್ರ ವ್ಯವಸಾಯ ಸೇವಾ ಸಹಕಾರ ಸಂಘವನ್ನ ಮಾದರಿ ಸಂಘವನ್ನಾಗಿ ಮಾಡ್ತೀವಿ ಹೆಚ್ಚು ಹೆಚ್ಚಿಗೆ ರೈತರಿಗೆ ಅನುಕೂಲ ಮಾಡ್ತೀವಿ ಮತ್ತೆ ಇದೇ ಜಾಗದಲ್ಲಿ ಬಿಸಿಸಿ ಬ್ಯಾಂಕ್ ಅನ್ನು ಕೂಡ ತೆರೆಯಲಿಕ್ಕೆ ನಾವು ಪಣ ತೊಟ್ಟಿದ್ದೀವಿ ನನ್ನೆಲ್ಲ ಆಡಳಿತ ಮಂಡಳಿ ಎಲ್ಲರ ಸಹಕಾರದಿಂದ ಆ ಕೆಲಸಗಳನ್ನು ಮುಂದಿನ ದಿನಗಳಲ್ಲಿ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ ಏನು ಈಗ ಹೊಸದಾಗಿ ಕರ್ನಾಟಕ ರಾಜ್ಯ ಸರ್ಕಾರ ನೂತನವಾಗಿ ಪರ್ಮಿಷನ್ ಮಾಡಿದೆ ನಮ್ಮ ಕೋಆಪರೇಟಿವ್ ಮಿನಿಸ್ಟರ್ ಆಗಿರತಕ್ಕಂತ ರಾಜಣ್ಣ ಅವರ ಸಹಕಾರದಿಂದ ಮತ್ತೆ ನಮ್ಮ ಜಿಲ್ಲಾ ಡಿಸಿಸಿ ಬ್ಯಾಂಕಿನ ಅಧ್ಯಕ್ಷ ಆಗಿರತಕ್ಕಂತ ಸನ್ಮಾನ್ಯ ಗೋವಿಂದ ಗೌಡರ ನೇತೃತ್ವದಲ್ಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದ ಎಸ್ ಎನ್ ನಾರಾಯಣ ಸ್ವಾಮಿ ಅಣ್ಣವರ ನೇತೃತ್ವದಲ್ಲಿ ನಮ್ಮ ಇಲ್ಲಿನ ಪಂಚಾಯಿತಿ ಅಧ್ಯಕ್ಷರಾದಂತ ಆದಿನಾರಾಯಣ ಕುಟೀರ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮೆಲ್ಲರ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ನಾವು ಈಗಾಗಲೇ ಕೆಸಿಸಿ ಲೋನ್ ಗಳು ಕೊಟ್ಟಿದ್ದೀವಿ ಅದನ್ನು ಯಥಾವತ್ತಾಗಿ ವಸೂಲಿ ಮಾಡುತ್ತಾ ಮತ್ತೆ ಇನ್ನ ಹಲವಾರು ಜನಕ್ಕೆ ಅನುಕೂಲವಾಗುವ ರೀತಿಯಲ್ಲಿ ಸಾಲಗಳನ್ನು ಕೊಡೋರಾಗಿದ್ದೇವೆ ಬೀದಿ ಬದಿ ವ್ಯಾಪಾರಸ್ಥರಿಗೆ 35 ಜನಕ್ಕೆ ಸಾಲಗಳು ಕೊಟ್ಟಿದ್ದೀವಿ ಅದನ್ನು ಕೂಡ ಈ ಒಂದು ಅವಧಿಯಲ್ಲಿ ವಸೂಲಿ ಮಾಡಿ ಇನ್ನೊಂದು 50 ಜನಕ್ಕೆ ಹೆಚ್ಚಿಗೆ ಬೀದಿ ಬದಿ ಜನಗಳಿಗೆ ಸಾಲಗಳನ್ನು ಕೊಡ್ತೀವಿ ಮತ್ತು ನಮ್ಮ ಕಾರ್ಯವ್ಯಾಪ್ತಿ ಮೀರಿ ಸಾಲಗಳನ್ನು ಕೊಟ್ಟಿದ್ವಿ ಆ ಒಂದು ಬತ್ತಲಲ್ಲಿ ಸೊಸೈಟಿ ಇಲ್ಲದೇ ಇರೋದ್ರಿಂದ ಅಲ್ಲಿ ಸಾಲಗಳನ್ನು ಕೊಡಬೇಕಾಯಿತು ಈಗ ಬತ್ತಲಲ್ಲಿ ಸೊಸೈಟಿಯಲ್ಲಿ ಕೂಡ ಅಲ್ಲಿ ಕೂಡ ಸೊಸೈಟಿಯನ್ನು ಸ್ಥಾಪನೆ ಮಾಡಿ ಹೊಸದಾಗಿ ಬೋರ್ಡ್ ಅನ್ನು ರಚನೆ ಮಾಡ್ತಾ ಇದ್ದೀವಿ ಹಾಗಾಗಿ ಕಾಮಸಮುದ್ರ ವ್ಯಾಪ್ತಿ ಎಲ್ಲ ಎರಡೂ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ಎಸ್ಎಜಿ ಆಗಬಹುದು ಕೆಸಿಸಿ ಆಗಬಹುದು ಎಂಟಿಎಲ್ ಆಗಬಹುದು ಎಲ್ಲಾ ರೀತಿಯಾದಂತ ಸಾಲಗಳನ್ನು ಕೂಡ ಮಂಜೂರು ಮಾಡ್ತೀವಿ।